ಮಹಾನಗರ ಪಾಲಿಕೆಯ 2015-16 ಸಾಲಿನ ಅನುದಾನದಲ್ಲಿ 20 ಜನ ವಿಕಲಚೇತನರಿಗೆ ತ್ರಿಚಕ್ರ ಸ್ಕೂಟರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 24 ಜನ ಮಾಧ್ಯಮ ಪ್ರತಿನಿಧಿಗಳ ಕ್ಯಾಮೆರಾ ಖರೀದಿಗೆ ಚೆಕ್ ವಿತರಣೆ ಕರ್ತವ್ಯದ ಪಾಲನೆಯಲ್ಲಿ ಪ್ರಾಣ ಸಮರ್ಪಿಸಿದ ಪೊಲೀಸರನ್ನು ಸ್ಮರಿಸಿದ ಕಲಬುರಗಿ ಜಿಲ್ಲಾ ಪೊಲೀಸ್ ಡಿಎಆರ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಬಿಜೆಪಿಯ ಜಿಲ್ಲಾ ಮಟ್ಟದಲ್ಲಿ 14 ಸದಸ್ಯರನ್ನೊಳಗೊಂಡ ಪ್ರಣಾಳಿಕೆ ರಚನೆ ಸಮಿತಿ ಬಸವರಾಜ್ ಇಂಗಿನ್ ಮತ್ತು ಸುಭಾಷ್ ರಾಠೋಡ್ ನೇತೃತ್ವದಲ್ಲಿ ರಚನೆ ಮುನ್ನೂರ 71ನೇ ಕಲಂ ಅಡಿಯ ಮೀಸಲಾತಿಯ ವಿರುದ್ಧ ಸಾರಿಗೆ ಸಚಿವರ ಹೇಳಿಕೆಗೆ ಖಂಡನೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹೋರಾಟಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಶ್ರೀ ವಿಜಯರ ಹೆಸರಿನಲ್ಲಿ ಪ್ರಶಸ್ತಿ ಮತ್ತು ವೃತ್ತಕ್ಕೆ ಹೆಸರಿಡಲು ಆಗ್ರಹ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಆಮಂತ್ರಣ ನೀಡಲು ನಗರಕ್ಕೆ ಆಗಮಿಸುತ್ತಿರುವ ಉಡುಪಿ ಫಲಿಮಾರು ಪೀಠದ ವಿದ್ಯಾತೀಶ ತೀರ್ಥ ಶ್ರೀಪಾದರು ಈ ನಿಮಿತ್ತ ಅಕ್ಟೋಬರ್ 24 ರಿಂದ 4 ದಿನಗಳ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಶೇಕಡಾ 30ರಷ್ಟು ಮಧ್ಯಂತರ ಪರಿಹಾರ ನೀಡಲು ಆಗ್ರಹ ಅಕ್ಟೋಬರ್ 28 ರಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಪ್ರತಿಭಟನೆ ನಡೆಸಲು ತೀರ್ಮಾನ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಲ್ಖೇಡ್ಕರ್ ಮಹಾನಗರ ಪಾಲಿಕೆಯ 2015-16 ಸಾಲಿನ ಅನುದಾನದಲ್ಲಿ ತ್ರಿಚಕ್ರ ಸ್ಕೂಟರ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಧ್ಯಮ ಪ್ರತಿನಿಧಿಗಳಿಗೆ ಕ್ಯಾಮೆರಾ ಖರೀದಿಸಲು ಚೆಕ್ ವಿತರಿಸಲಾಯಿತು ಕಲಬುರಗಿ ಮಹಾನಗರ ಪಾಲಿಕೆಯ 2015-16 ಸಾಲಿನ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ಸ್ಕೂಟರ್ ವಿತರಣೆ ಸಮಾರಂಭವು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ನ ಮುಂದೆ ಇಂದು ನಡೆಯಿತು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣಕುಮಾರ್ ಮೋದಿ ಅವರು ಮಹಾನಗರ ಪಾಲಿಕೆಯ 2015-16 ಸಾಲಿನ 16.10 ಲಕ್ಷ ರೂಪಾಯಿ ಅನುದಾನದಲ್ಲಿ 20 ಜನ ವಿಕಲಚೇತನರಿಗೆ ತ್ರಿಚಕ್ರ ಸ್ಕೂಟರ್ ಲಕ್ಷ ರೂಪಾಯಿ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 24 ಜನ ಮಾಧ್ಯಮ ಪ್ರತಿನಿಧಿಗಳಿಗೆ ಕ್ಯಾಮೆರಾ ಖರೀದಿಗೆ ತಲಾ 14,000 ರೂಪಾಯಿಗಳ ಚೆಕ್ ಅನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಅವರು 4 ವಾರ್ಡ್ಗಳಿಗೆ ತಲಾ 1ರಂತೆ 4 ಮುಕ್ತಿ ವಾಹನ ಅಂದರೆ ಶವ ಸಾಗಿಸುವ ಬಂಡಿಗಳನ್ನು ವಿತರಿಸಿದರು ಬಂದಿದ್ದಾರೆ ಬಟ್ ನಮ್ಮವರು ಹೋಗಿ ಗಾಡಿಯಲ್ಲಿ ನಿಲ್ಲಿಸಿ ಬರ್ತಾರೆ ಅಂತವು ಯಾವ ವಾರ್ಡ್ದಲ್ಲಿ ಜಾಸ್ತಿ ಎಸ್ಸಿ ಎಸ್ಟಿ ನಾಲ್ಕು ವಾರ್ಡಿಗೆ ಮಾತ್ರ ಇವತ್ತು 2015-16 ಹಣಕಾಸು ಯೋಜನೆಯಲ್ಲಿ ಮಹಾನಗರ ಪಾಲಿಕೆ ಅನುದಾನದಲ್ಲಿ ಸುಮಾರು 16,10,000 ಒಂದು ಬಜೆಟ್ ಅಲ್ಲಿ ಇವತ್ತು 23 ತ್ರಿಚಕ್ರ ವಾಹನ ಅಂಗವಿಕಲರಿಗೆ ಹಂಚಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಹೆಚ್ಚು ಜಾಸ್ತಿ ಒತ್ತು ಎಲ್ಲ ಬರೀ ಸ್ವಚ್ಛತೆ ಬಗ್ಗೆ ಎಲ್ಲ ಇವತ್ತು ಹಸಿರೀಕರಣ ಬಗ್ಗೆ ಎಲ್ಲ
ಜನರ ಬಗ್ಗೆ ಕೂಡ ಆಲೋಚನೆ ಮಾಡಿ ಆಯುಕ್ತರು ಚೇರ್ಮನ್ ರು ನಾವೆಲ್ಲರೂ ಸೇರಿ ಕಲಬುರಗಿಯ ಒಂದು ಸರ್ವಾಂಗನ ಅಭಿವೃದ್ಧಿ ಸಲಕ ನಾವು ಶ್ರಮಿಸಲಕತ್ತಿದ್ದು ಇವತ್ತಿನ ದಿವಸ ನಾ ಆಯುಕ್ತರಿಗೂ ಧನ್ಯವಾದ ಹೇಳಕ ಬರ್ತೀನಿ ಚೇರ್ಮನ್ ಇಂತ ಒಂದು ಕಾರ್ಯಕ್ರಮಗಳು ನಮ್ಮ ರಾಜ್ಯ ಸರ್ಕಾರ ಏನು ಮಾಡಲಕತ್ತದ ಅದಕ್ಕೆ ನಾ ಅವರಿಗೆ ಇವತ್ತ ಯಾ ಅಂಗವಿಕ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತ ಮತ್ತೆ ಇವತ್ತು ಮುಕ್ತಿ ವಾಹನ ಕೂಡ ಎಸ್ಸಿ ಎಸ್ಟಿ ಅನ್ಸ್ಪೆಂಟ್ ದುಡ್ಡಲ್ಲಿ ಇವತ್ತು ಖರ್ಚು ಆಗಲಾರದ ಹಣ ಹೇಗೆ ಖರ್ಚು ಮಾಡಬೇಕಂತ ಒಂದು ಆಯುಕ್ತರು ಪ್ಲಾನ್ ಮಾಡಿ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಎಲ್ಲಿ ಎಸ್ಸಿ ಎಸ್ಟಿ ಜನ ಜಾಸ್ತಿ ಇದ್ದಾರೆ ಅಲ್ಲಿ ಅವರಿಗೆ ಒಂದು ಅನುಕೂಲಕ್ಕೋಸ್ಕರ ಮುಕ್ತಿ ವಾಹನ ಕೂಡ ಅದು 1 ಲಕ್ಷ ವೆಚ್ಚದಲ್ಲಿ ಇವತ್ತು ಕೂಡ ನಾವು ಅದು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು 3.5 ಲಕ್ಷ ರೂಪಾಯಿ ಮಾಧ್ಯಮ ಫೋಟೋಗ್ರಾಫರ್ಸ್ ಏನು ಕ್ಯಾಮೆರಾ ಕ್ಯಾಮೆರಾ ತಲಕ ಏನಿತ್ತು ಅದಕ್ಕೂ 24 ಜನಕ್ಕೆ ನಾನು ಸುಮಾರು 15000 ರೂಪಾಯಿ ಚೆಕ್ ಕೂಡ ಅವರಿಗೆ ಒಂದು ಕೊಟ್ಟಿದ್ದೇವೆ ಇವತ್ತಿನ ದಿವಸ ಮಹಾನಗರಪಾಲಿಕೆ ಏನು ಮಾಡಲಕತ್ತೆ ನಗರ ಜನರಿಗೆ ಗುರುತಾಗಬೇಕಂತ ನಾವು ಇಂತವೆಲ್ಲ ಪ್ರಚಾರ ಮೂಲಕ ನಾವೆಲ್ಲ ಹೇಳುತ್ತೆ ತಾವು ಏನು ಫಲಾನುಭವಿಗಳು ಇದ್ದಾರೆ ಇವತ್ತು ಇವತ್ತು ಇನ್ನು 50 ಜನ ನಮ್ಮಲ್ಲಿ ಲಿಸ್ಟ್ ಕೂಡ ಇದೆ ತ್ರಿಚಕ್ರ ವಾಹನಕ್ಕೆ ಅದು ಮುಂದಿನ ದಿನಗಳಲ್ಲಿ ಕೂಡ ಅದು ಒಂದು ಕರೆಕ್ಟ್ ಪ್ರೋಗ್ರಾಮ್ ಹಾಕೊಂಡು ಬಹುಬೇಗ ವಿತರಣೆ ಮಾಡೋ ಕಾರ್ಯಕ್ರಮ ಮಾಡಿ ಫಸ್ಟ್ ನಾವು ಮಹಾನಗರಪಾಲಿಕೆ ಇದರಲ್ಲಿ 3% ಅಂತ ಒಂದು ವೆಲ್ಫೇರ್ ಸ್ಕೀಮ್ಗೆ ಪ್ರಯೋಜನ ಇರ್ತದೆ ಆ 3% ನಲ್ಲಿ ನಾವು ಇವತ್ತು 23 ಜನರಿಗೆ ಈ ಟ್ರೈಸಿಕಲ್ಸ್ ಕೊಟ್ಟಿದ್ದೀವಿ ಮೋಟರೈಸ್ಡ್ ಟ್ರೈಸಿಕಲ್ಸ್ ಕೊಟ್ಟಿದ್ದೀವಿ ಮೇಯರ್ ಸಾಹೇಬರು ಹೇಳಿದ್ದಾರೆ ಎಲ್ಲ ಡೀಟೇಲ್ಸ್ ಅದರ ಜೊತೆಗೆ ಮುಕ್ತಿ ವಾಹನ ಅಂತ ಒಂದು ಕೊಡ್ತಾ ಇದ್ದೀವಿ ಇದೆಲ್ಲ ಮುಕ್ತಿ ವಾಹನ ಕೊಡೋದು ಎಸ್ಸಿ ಎಸ್ಟಿ ಏರಿಯಾಗೆ ಮಾತ್ರ ಆ ಅನುದಾನದಲ್ಲಿ 4 ಲಕ್ಷ ನಾವು ಪ್ಲಾನ್ ಮಾಡ್ಕೊಂಡು ಒಂದು ವೆಹಿಕಲ್ 1 ಲಕ್ಷ ಆಗ್ತಾ ಇದೆ ಸೋ 4 ಏರಿಯಾಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಗ್ತದೆ ಅದೇ ರೀತಿ ನಾವು ಎಸ್ಸಿ ಎಸ್ಟಿ ಅನುದಾನದಲ್ಲಿ ಅನ್ಸ್ಪೆಂಟ್ ಮನಿ ಏನಿದೆ ಅದರಲ್ಲಿ ರಿವೈಸ್ಡ್ ಪರಿಷ್ಕೃತ ಕ್ರಿಯಾಯೋಜನೆ ಮಾಡಿ ಈ ಎಸ್ಸಿ ಎಸ್ಟಿ ಅಂದರೆ ಪ್ರತಿಯೊಂದು ರಂಗದಲ್ಲಿ ಪ್ರತಿಯೊಂದು ಸೆಕ್ಟರ್ನಲ್ಲಿ ಬಡವರು ಇದ್ದೇ ಇರ್ತಾರೆ ಅಂತ ಹೇಳಿ ನಾವು ಈ ಪ್ರೆಸ್ ಮಾಧ್ಯಮದಲ್ಲಿ ಕೂಡ ಇವರಿಗೆ ಏನಾದರೂ ವ್ಯವಸ್ಥೆ ಮಾಡಬಹುದು ಅಂತ ನಮ್ಮ ಚೇರ್ಮನ್ಸ್ ಎಲ್ಲ ಪ್ಲಾನ್ ಮಾಡಿ ಮೇಯರ್ ಸಾಹೇಬರು ಡೈರೆಕ್ಷನ್ ಮೇಲೆ ನಾವು ಸಹಾಯಧನ ಕೊಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸೋ 20,000 ಮೀರದಂತೆ ಅಂತ ನಾವು ಕ್ರಿಯಾಯೋಜನೆಯಲ್ಲಿ ಹಾಕೊಂಡಿದ್ದೀವಿ ಅದಕ್ಕಾಗಿ 24 ಅರ್ಜಿಗಳು ಅರ್ಹ ಫಲಾನುಭವಿಗಳು ಬಂದಿದ್ದಾರೆ ನಮಗೆ 24 ಜನರಿಗೆ ನಾವು ಹಾಕೊಂಡಿರುವ 3.5 ಲ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಆವಾಗ ಸುಮಾರು 15,000 ಒಬ್ಬೊಬ್ಬರಿಗೆ ಬರ್ತಾ ಇದೆ ಆ ಚೆಕ್ಸ್ ಇವತ್ತು ನಾವು ವಿತರಿಸಲಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾದ ಆರ್ಎಸ್ ಪಾಟೀಲ್ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ತನ್ವೀರ್ ಅಹಮದ್ ಸರಡಗಿ ಪಾಲಿಕೆ ಸದಸ್ಯರಾದ ಸಿದ್ಧಾರ್ಥ ಪಟ್ಟೇದಾರ್ ಲತಾ ರವಿ ರಾಠೋಡ್ ಮಾಜಿ ಸದಸ್ಯ ಯಲ್ಲಪ್ಪ ನಾಯ್ಕೋಡಿ ಮಹಾನಗರ ಪಾಲಿಕೆ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಸಮುದಾಯ ಸಂಘಟನಾಧಿಕಾರಿಗಳಾದ ವಿಜಯಲಕ್ಷ್ಮಿ ಪಟ್ಟೇದಾರ್ ಪಾಲಿಕೆ ಅಧಿಕಾರಿ ಶಾಂತಪ್ಪ ಹಾದಿಮನಿ ಹೀರಾಪುರ ಬಡಾವಣೆಯ ಪ್ರಜ್ಞಾ ಯುವಕ ಸಂಘದ ಅಧ್ಯಕ್ಷರಾದ ಸಂತೋಷ್ ಮೇಲ್ಮನಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲಾ ಪೊಲೀಸ್ ಡಿಆರ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ಪೊಲೀಸ್ ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ತವ್ಯದ ಪಾಲನೆಯಲ್ಲಿ ಪ್ರಾಣ ಸಮರ್ಪಿಸಿದ ಪೊಲೀಸರ ಸ್ಮರಣೆಗಾಗಿ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಶನಿವಾರ ದಿನಾಂಕ 21 ಅಕ್ಟೋಬರ್ 2017 ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ನಗರದ ಡಿಎಆರ್ ಮೈದಾನದಲ್ಲಿರುವ ಪೊಲೀಸ್ ಹುತಾತ್ಮರ ಸ್ಮಾರಕದಲ್ಲಿ ಆಚರಿಸಲಾಯಿತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹೆಪ್ಸಿವರಾಣಿ ಕೋರ್ಲಪಾಟಿಯವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಈ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು
ಮೊದಲಿಗೆ ಪೊಲೀಸ್ ವಾದ್ಯ ವೃಂದದವರು ವಾದ್ಯಗಳ ಮೂಲಕ ನಮನವನ್ನ ಸಲ್ಲಿಸಿದರು. ಇಂದಿನ ಕವಾಯತಿನ ಪರೇಡ್ ಆಗಮಿಸುತ್ತಿದ್ದಾರೆ. ಸಂಜೆಯವರನ್ನ ಸ್ಮರಣಿಸುವ ಸಲುವಾಗಿ ಈ ದಿನ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅಧ್ಯಕ್ಷರು, ವಿಶೇಷ ಆಗಮಿತರು, ನಾಗರಿಕರು ಎಲ್ಲರೂ ಹೂಗುಚ್ಛಗಳನ್ನು ಹುತಾತ್ಮ ಸ್ಮಾರಕಕ್ಕೆ ಸಲ್ಲಿಸುವ ಮೂಲಕ ತಮ್ಮ ನಮನವನ್ನು ಸಲ್ಲಿಸಲಿದ್ದಾರೆ. ನಂತರ ಐಜಿಪಿ ಅಲೋಕ್ ಕುಮಾರ್ ಅವರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದರು. ಅದೇ ರೀತಿ ಎಸ್ಪಿ ಎನ್ ಶಶಿಕುಮಾರ್ ಅವರು ಕೂಡ ಪುಷ್ಪನಮನ ಸಲ್ಲಿಸಿದರು. ತದನಂತರ ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್ ಅವರು ಕೂಡ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಅದೇ ರೀತಿ ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಎಸ್ಪಿ ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸಿದರು. ಪಟ್ಟನ್ ಡಿಎಸ್ಪಿ ಕೆಆರ್ ಕಲಬುರ್ಗಿ ಜೇಮ್ಸ್ ಮ್ಯಾನೇಜರ್ ಸೇರಿದಂತೆ ಇತರೆ ಅನೇಕ ಜನ ಪೊಲೀಸ್ ಅಧಿಕಾರಿಗಳು ಕೂಡ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ನಂತರ ಗುಂಡು ಹಾರಿಸುವ ಮೂಲಕ ಹುತಾತ್ಮರರಿಗೆ ಗೌರವ ಸಮರ್ಪಿಸಲಾಯಿತು.
ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರು ಈ ಹುತಾತ್ಮರ ದಿನಾಚರಣೆ ಕುರಿತು ಮಾತನಾಡಿದರು. ಕನ್ವಲ್ಜೀತ್ ಸಿಂಗ್, ಅರವಿಂದ್ ಕುಮಾರ್, ಸಂಜಯ್ ಕುಮಾರ್ ಪಾಂಡೆ, ಮೋಹನ್ ಸಿಂಗ್, ಕಮಲ್, ಕರಂಜೀತ್ ಸಿಂಗ್, ಪ್ರಫುಲ್ಲ ತಿಲಿ, ರಾಜೇಶ್ ಕುಮಾರ್, ಸುಶಾಂತ್ ಘೋಷ್, ಗುರ್ವಿಂದರ್ ಸಿಂಗ್, ಉದಯ್ ಕುಮಾರ್, ಸಂತೋಷ್ ಕುಮಾರ್ ರಜಕ್, ಗಂಗಾಧರ, ಸತೀಶ್ ಕುಮಾರ್, ಗುರಿಂದರ್ ಪೌಲ್ ಸಿಂಗ್, ಶ್ಯಾಮಲ್ ದಾಸ್, ಗೋಪಾಲ್ ಮಿಸ್ತ್ರಿ, ಸಿಐಎಸ್ಎಫ್ನಿಂದ ಗೌರಿ ಶಂಕರ್ ರಾಮ್, ಹ್ಯಾಂಡಿಕ್ ಅಮರ್ನಾಥ್ ಮಿಶ್ರಾ, ಬಾಚಾ ಶರ್ಮಾ, ಅರವಿಂದ ಕುಮಾರ್, ಈಶ್ವರ ನಾಯ್ಕ್, ಜೇಮ್ಸ್, ಕನ್ವರ್ ಪಾಲ್ ಸಿಂಗ್, ಸುರೇಶ್, ರೋಷನ್ ಕುಮಾರ್ ರೈ, ವಿಶ್ವಜಿತ್ ನಾಯಕ್, ಲೋಕನಾಥನ್, ವಡಪಲ್ಲಿ ವೀರಬಾಬು, ಸಿಆರ್ಎಫ್ನಿಂದ ಜಗಜಿತ್ ಸಿಂಗ್, ರಘುಬೀರ್ ಸಿಂಗ್, ದೇವೇಂದರ್ ಸಿಂಗ್ ಬಿಷ್ಟ್, ಕೃಷ್ಣಕುಮಾರ್ ದಾಸ್, ಸಹಾಬ್ ಶುಕ್ಲಾ, ಈರಾ ಬಲ್ಲಭ್ ಭಟ್, ನರೇಂದ್ರ ಕುಮಾರ್ ಸಿಂಗ್, ಸಂಜಯ್ ಕುಮಾರ್, ರಾಮೇಶ್ವರ್ ಲಾಲ್, ನರೇಶ್ ಕುಮಾರ್, ಉದಯ್ ನಾರಾಯಣ್ ಗೋಂಡ್, ಕುಮಲ್ ಸಿಂಗ್, ಪರಾಸ್ ನಾಥ್ ಸರೋಜ್, ಪ್ರೇಮ್ ಪ್ರೇಮದಾಸ್, ರಾಮದಾಸ್ ಮೇಡಿ, ಜಗದೀಶ್ ಪ್ರಸಾದ್ ಬಿಷ್ಣೋಹಿ, ಬಸಪ್ಪ ಭಜಂತ್ರಿ, ಸುರೇಂದ್ರ ಕುಮಾರ್, ರಾಮ್ ಮೆಹರ್, ಬನ್ನಾರಾಮ್, ಕೆ ಪಿ ಸಿಂಗ್, ನರೇಶ್ ಯಾದವ್, ಪಿ ಪದ್ಮನಾಭನ್, ರಿಯಾಜ್ ಅಹಮದ್ ಅಥ್ರೆ, ತನವಾಡೆ ರವೀಂದ್ರ ಬಾಬನ್, ಸಚಿನ್ ಕುಮಾರ್, ಶಂಕರ್, ರಾಮ್ಪಾಲ್ ಸಿಂಗ್ ಯಾದವ್, ಅಟ್ರಾಮ್ ನಂದಕುಮಾರ್ ದೇವ್ಜಿ, ಗೋರಖ್ನಾಥ್, ಸತೀಶ್ ಚಂದ್ರ ವರ್ಮ, ಮಂಗಲೇಶ್ ಬಾಲ್ ಪಾಂಡೆ, ಸುರೇಶ್ ಕುಮಾರ್, ಧರ್ಮಲಿ ರಾಮ್, ಅಭಯ್ ಮಿಶ್ರಾ, ಸೌರಭ್ ಕುಮಾರ್, ಎನ್ ಪಿ ಸೌಲ್ಕರ್, ಕೃಷ್ಣ ಕುಮಾರ್ ಪಾಂಡೆ, ವಿನಯ್ ಚಂದ್ರ ಬರ್ಮನ್, ಪಿ ಅಲಗು ಪಂಡಿ, ಅಭಯ್ ಕುಮಾರ್, ಎನ್ ಸಂತಿಲ್ ಕುಮಾರ್, ಎನ್ ತಿರುಮುರುಗನ್, ರಂಜಿತ್ ಕುಮಾರ್, ಅರುಣ್ ಕರ್ಮಕರ್, ಆಶೀಶ್ ಕುಮಾರ್ ಸಿಂಗ್, ಮನೋಜ್ ಕುಮಾರ್, ಮೊಹಮ್ಮದ್ ಯಾಸಿನ್ ಅಲಿ, ಜಸ್ವಂತ್ ಸಿಂಗ್, ಬೋರ್ಸೆ ದಿನೇಶ್ ದೀಪಕ್, ಎಫ್ ಎಸ್ ಸಿ ಡಿ ಅಂಡ್ ಹೆಚ್ ಜಿ ಆ ಒಂದು ವಿಂಗ್ ಇಂದ, ಸುನೀಲ್ ಕುಮಾರ್, ಎನ್ ಮನ್ನಿಕಾ ರಾಜ, ಮಂಜೀತ್ ಸಿಂಗ್, ಹರಿ ಸಿಂಗ್ ಮೀನಾ, ಹರಿ ಓಂ ಕೆ ಪೂಜಾ. ನಂತರ ಪೊಲೀಸ್ ಸೇವೆಯಲ್ಲಿದ್ದಾಗ ಹುತಾತ್ಮರಾದ ಪೊಲೀಸರ ಕುಟುಂಬ ವರ್ಗದವರಿಗೆ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಐಜಿಪಿ ಅಲೋಕ್ ಕುಮಾರ್ ಅವರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಸತ್ಕರಿಸಿದರು. ಈ ದಿನ ಅವರ ಕುಟುಂಬದ ಸದಸ್ಯರನ್ನ ಕರೆದು ಗೌರವವನ್ನ ಸಾಂತ್ವವನ್ನ ಹೇಳುವಂತ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಅವರ ಕರ್ತವ್ಯವನ್ನು ಸ್ಮರಣೆ ಮಾಡಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಅಕಾಲಿಕವಾಗಿ 15 ಜನ ಪೊಲೀಸ್ ಸಿಬ್ಬಂದಿ ವರ್ಗದವರು ಮೃತಪಟ್ಟಿದ್ದಾರೆ. ಅವರ ಕುಟುಂಬ ವರ್ಗದವರು ಶ್ರೀ ದಿವಂಗತ್ ಸುಧಾಕರ್, ಇದೇ ವೇಳೆ ಕರ್ತವ್ಯದಲ್ಲಿ ಶ್ರೇಷ್ಠತೆಯನ್ನ ಮೆರೆದು ನಿಷ್ಠಾವಂತ ಪೊಲೀಸರೆಂದು ಖ್ಯಾತಿ ಗಳಿಸಿರುವ ಪೊಲೀಸ್ ಇಲಾಖೆಯ ಹಲವಾರು ಜನ ನೌಕರರಿಗೆ ಬಹುಮಾನ ರೂಪದಲ್ಲಿ ಚೆಕ್ಗಳನ್ನು ವಿತರಿಸಲಾಯಿತು. ಬಂಧನ ಮುಕ್ತವನ್ನು ಮಾಡಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ಕಾನೂನಿನ ಲಕ್ಷ್ಯದ ಕರ್ತವ್ಯ ನೀಡುತ್ತಾ ಇದೆ. ಆರೋಪಿತನನ್ನ ಸ್ವೀಕರಿಸಬೇಕು. ತದನಂತರ ಐಜಿಪಿ ಅಲೋಕ್ ಕುಮಾರ್ ಅವರು ಹುತಾತ್ಮರ ದಿನಾಚರಣೆ ಕುರಿತು ಮಾತನಾಡಿದರು. ನಮ್ಮ ಸಿಬ್ಬಂದಿ ಆಗ್ಲಿ ಅಧಿಕಾರಿ ಆಗ್ಲಿ ಅವ್ರಿಗೆ ಮುಂದೆ ವಿಶೇಷವಾಗಿ ಅದು ಕೆಲವು ಜನಕ್ಕೆ ಸರ್ವಿಸ್ ನೀಡಿದಾಗ, ಕೆಲವು ಜನಕ್ಕೆ ಸರ್ವಿಸ್ ನಂತರ ಆರೋಗ್ಯ ಸಂಬಂಧದ್ದು ಬಹಳಷ್ಟು ಸಮಸ್ಯೆಗಳು ಆಗುತ್ತೆ. ಅದಕ್ಕಾಗಿ
ನಾನು ನಮ್ಮ ಎಲ್ಲ ಸಿಬ್ಬಂದಿಗಳು ಕೇಳ್ತಾ ಇದ್ದೇನೆ, ದಯವಿಟ್ಟು ತಮ್ಮ ತೂಕ ತಮ್ಮ ಆರೋಗ್ಯ ಅದು ಸರಿಯಾಗಿ ಕಾಪಾಡಿ, ತಮ್ಮ ಸಿಬ್ಬಂದಿ ತಮ್ಮ ಜನರದ್ದು ತಮ್ಮ ಕುಟುಂಬದವರದ್ದು ಕೂಡ ಅದು ಕಾಪಾಡಿ, ಮತ್ತೆ ಇದು ನೀವು ಫಿಸಿಕಲಿ ಮತ್ತೆ ಮೆಂಟಲಿ ಫಿಟ್ ಆಗಿದ್ರೆ ಮಾತ್ರ ಏನಾಗುತ್ತೆ, ನಾವು ಸಾರ್ವಜನಿಕ ಸೇವೆ ಒಂದು ಇಫೆಕ್ಟಿವ್ ನಾವು ಪರಿಣಾಮಕಾರಿ ರೀತಿಯಲ್ಲಿ ಮಾಡ್ಲಿಕ್ಕೆ ನಮ್ಗೆ ಆಗದ್ದೆ, ನಾವು ನಾವೇ ಫಿಟ್ ಇಲ್ಲ, ನಾವೇ ಅಥವಾ ನಮ್ಗೆನ ಕಾಯಿಲೆ ಇರ್ತದೆ, ನಮ್ಗೇನ ಬೇರೆ ಬೇರೆ ಚಿಂತೆಗಳು ಇದ್ರೆ ಮತ್ತೆ ನಾವು ಸಾರ್ವಜನಿಕರಿಗೆ ಸರಿಯಾದ ರೀತಿಯಿಂದ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ನೋಡಿದ್ದೇನೆ ಈ ಒಂದು ವರ್ಷದಿಂದ ಬಹಳ ಒಳ್ಳೆ ಕೆಲಸ ನೀವೆಲ್ಲರೂ ಮಾಡ್ತಾ ಇದ್ರಿ, ಒಂದು ಜಿಲ್ಲೆಗೆ ಇದು ನಾಡಿಗೆ ನಮ್ಮ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ನೀವು ಎಲ್ಲರೂ ಒಳ್ಳೆ ಕೀರ್ತಿ ತರಬೇಕು ನಾನು ಅಷ್ಟು ಭಾವಿಸುತ್ತಾ ನಮ್ಮ ಮಾತು ಮುಗಿಸ್ತೀನಿ. ಒಂದು ನಾನು ಹೇಳ್ತಾ ಇದ್ದೀನಿ, ಶಹೀದೋ ಕಿ ಚಿತಾವೋ ಪರ ಲಗೆಂಗೆ ಹರ್ ಬರಸ್ ಮೇಲೆ ವತನ್ ಪೇ ಮಿಟ್ನೆ ವಾಲೋ ಕಾ ಯಹಿ ಬಾರ್ ಕಿ ನಿಶಾ ಹೋಗಾ. ಜೈ ಹಿಂದ್ ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಐಜಿಪಿ ಅಲೋಕ್ ಕುಮಾರ್, ಎಸ್ಪಿ ಎನ್ ಶಶಿಕುಮಾರ್, ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್, ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒ ಹೆಪ್ಸಿಬರಾಣಿ ಕೋರಲ್ಪಾಟಿ ಸೇರಿದಂತೆ ಇತರೆ ಅನೇಕ ಜನ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಹುತಾತ್ಮರಾದ ಪೊಲೀಸರ ಕುಟುಂಬ ವರ್ಗದವರು ಈ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.